ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದಲ್ಲಿ ಕಲಬುರಗಿ ನಗರದಲ್ಲಿನ ಮಾಣಿಕ್ ಪ್ರಭು ಕಾಂಪ್ಲೆಕ್ಸ್ನಲ್ಲಿ 122ನೇ ಸಿದ್ಧಸಿರಿ ಸೌಹಾರ್ದ ಸಹಕಾರ ಮಹಿಳಾ ಶಾಖೆಯ ಕಚೇರಿಯನ್ನ ಮಹಿಳಾ ಪ್ರಮುಖರು ಉದ್ಘಾಟಿಸಿದರು. ನಗರದ ಹಳೆಜವರ್ಗಿ ರಸ್ತೆಯ ಮಾಣಿಕ್ ಪ್ರಭು ಕಾಂಪ್ಲೆಕ್ಸ್ನಲ್ಲಿ 122ನೇ ಸಿದ್ಧಸಿರಿ ಸೌಹಾರ್ದ ಸಹಕಾರಿ ಮಹಿಳಾ ಶಾಖೆ ಉದ್ಘಾಟನೆ ನಡೆಯಿತು. ಈ ಸಂದರ್ಭದಲ್ಲಿ ಮಾತೃಶ್ರೀ ದಾಕ್ಷಾಯಿಣಿ ಎಸ್ಸಪ್ಪ, ಡಾಕ್ಟರ್ ವಿಲಾಸ್ವತಿ ಖೂಬಾ, ಜಯ ಶ್ರೀಮತಿ ಮೋಡ್, ಮಾಜಿ ಶಾಸಕಿ ಅರುಣಾ ಸಿ ಪಾಟೀಲ್, ಸಿದ್ಧಸಿರಿ ಸೌಹಾರ್ದ ಸಹಕಾರಿ ನಿರ್ದೇಶಕರಾದ ಶೈಲಜಾ ಬಸವನಗೌಡ ಪಾಟೀಲ್, ಸೀಮಾ ಉಮೇಶ್ ಕೋರೆ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕುರಿತು ಮಾತನಾಡಿದ ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು, ಕರ್ನಾಟಕದಲ್ಲಿ 122 ಶಾಖೆಗಳು ಸ್ಥಾಪನೆಯಾಗಿದ್ದು 24 ಗಂಟೆಗಳ ಸೇವೆ ಕೊಡುವ ಶಾಖೆ ಇದಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದ ಬೀದರ್, ಯಾದಗಿರಿ, ಕಲಬುರಗಿಯಲ್ಲಿ ಈ ಶಾಖೆಗಳು ಕಾರ್ಯನಿರ್ವಹಿಸಲಿವೆ ಎಂದು ಮಾತನಾಡಿದರು. ಸಿದ್ಧಶ್ರೀ ಸೌಹಾರ್ದ ಮಹಿಳಾ ವಿಭಾಗವನ್ನು ಪ್ರಾರಂಭ ಮಾಡಿದ್ದೀವಿ. ಸಿದ್ಧಶ್ರೀ ಸೌಹಾರ್ದ ಇಡೀ ಕರ್ನಾಟಕದಲ್ಲಿ 122 ಶಾಖೆಗಳನ್ನು ಇದನ್ನು ಒಳಗೊಂಡು ಇವತ್ತು ಕಾರ್ಯಾರಂಭ ಮಾಡ್ತಾ ಇದೆ. ಸುಮಾರು 545 ಕೋಟಿ ರೂಪಾಯಿ ನಮ್ಮ ಸಿದ್ಧಶ್ರೀಯ ಡೆಪಾಸಿಟ್ ಇದೆ, ಮತ್ತು ಅದರ ಜೊತೆಗೆ ನಮ್ಮದು 24 ಗಂಟೆ ಸೇವೆ ಕೊಡುವಂಥ ಶಾಖೆ ವಿಜಯಪುರದಲ್ಲಿದೆ. ಆದಷ್ಟು ಬೇಗನೆ ಕಲಬುರಗಿ ನಗರದಲ್ಲಿ ಸಹಿತ 24x365 ಒಂದು ಶಾಖೆಯನ್ನು ಪ್ರಾರಂಭ ಮಾಡಬೇಕಂತೇಳಿ ನಿರ್ಣಯ ಮಾಡಿದ್ದೇವೆ. ಕಲಬುರಗಿ ಜಿಲ್ಲೆಯಲ್ಲಿ ಮತ್ತು ಕಲ್ಯಾಣ ಕರ್ನಾಟಕದ ಬೀದರ್ ಇರ್ಬೋದು, ಕಲಬುರಗಿ ಇರ್ಬೋದು, ಯಾದಗಿರಿ ಮೂರು ಜಿಲ್ಲೆಯಲ್ಲಿ ನಮ್ಮ ಶಾಖೆಗಳು ಇವತ್ತು ಕೆಲಸ ಮಾಡ್ತವೆ. ಇಲ್ಲಿನ ಸಹಕಾರಿ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಿದ್ಧಶ್ರೀ ಕೆಲಸ ಮಾಡ್ತಾ ಇದೆ. ಇದರಿಂದ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ, ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ, ಸ್ವಸಹಾಯ ಗುಂಪುಗಳಿಗೆ, ನಮ್ಮ ಹೆಣ್ಮಕ್ಕಳ ಚಿಟ್ಫಂಡ್ ಆಗಿರ್ಬೋದು, ಈ ರೀತಿ ಅನೇಕ ಸಮಾಜದಲ್ಲಿ ಕಟ್ಟಕಡೆ ಮನುಷ್ಯರಿಗೇನು ಇವತ್ತು ಅನುಕೂಲ ಆಗಬೇಕು. ಈ ಸಿದ್ಧಶ್ರೀ ಸೌಹಾರ್ದದಿಂದ ಭಾಳಷ್ಟು ಅನುಕೂಲ ಆಗಿದೆ. ಕಲಬುರಗಿ ಮಹಾನಗರದಲ್ಲೇ ಸುಮಾರು 5 ಶಾಖೆಗಳನ್ನು ನಾವು ಹೊಂದಿದ್ದೇವೆ. ಮುಂದಿನ ದಿವಸಗಳಲ್ಲಿ ಸೇಡಂ ರಸ್ತೆಯಲ್ಲೂ ಸಹ ನಮ್ಮ ಶಾಖೆಯನ್ನು ನಾವು ಪ್ರಾರಂಭ ಮಾಡ್ತೇವೆ. ಶಾಸಕ ದತ್ತಾತ್ರೇಯ ಪಾಟೀಲ್ ರೇವರವರು ಸಹ ಸಿದ್ಧಶ್ರೀ ಸೌಹಾರ್ದ ಸಹಕಾರಿ ಶಾಖೆಗಳು ಕಾರ್ಯನಿರ್ವಹಿಸುತ್ತಿರುವ ಕುರಿತು ಮಾತನಾಡಿದರು. ನಗರದಲ್ಲಿ ಇವತ್ತು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು, ಸನ್ಮಾನ್ಯ ಶಾಸಕರ ಒಂದು ನೇತೃತ್ವದಲ್ಲಿ ನಡೆಯುವಂಥ ಸಿದ್ಧಶ್ರೀ ಕೋಆಪರೇಟಿವ್ ಬ್ಯಾಂಕನ್ನು, ಅದರದ್ದು 5ನೇ ಬ್ರ್ಯಾಂಚನ್ನು ಇವತ್ತು ನಮ್ಮ ಕಲಬುರಗಿ ನಗರದಲ್ಲಿ ಓಲ್ಡ್ ಜೇವರ್ಗಿ ರೋಡಲ್ಲಿ ಇವತ್ತು ಪ್ರಾರಂಭಗೊಂಡಿದೆ. ಇವತ್ತು ಅತ್ಯಂತ ನಮಗೆ ಸಂತೋಷ ಅನ್ನಿಸ್ತಾ ಇದೆ. ಈಗಾಗಲೇ ಭಾಳ ಯಶಸ್ವಿಯಾಗಿ ಈ ಕೋಆಪರೇಟಿವ್ ಬ್ಯಾಂಕ್ ಸಿದ್ಧಶ್ರೀ ಬ್ಯಾಂಕ್ ಏನಿದೆ, ಸುಮಾರು 150 ಬ್ರ್ಯಾಂಚ್ಗಿಂತ ಹೆಚ್ಚು ಬ್ರ್ಯಾಂಚ್ಗಳನ್ನು ಇಡೀ ಕರ್ನಾಟಕ ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇವತ್ತು ಹರಡಿಸ್ತಾ ಇದ್ದಾರೆ. ಬ್ಯಾಂಕ್ ಬ್ರ್ಯಾಂಚಸ್ಗಳು ಭಾಳಷ್ಟು ಕಡೆ ಆಗ್ತಾ ಇದ್ದಾವೆ. ಹಿಂಗಾಗಿ ನಾನು ಈ ಸಂದರ್ಭದಲ್ಲಿ ಬ್ಯಾಂಕಿನ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಕೂಡ ಮತ್ತು ಸಾಹೇಬರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರ್ತೇನೆ. ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಸಿದ್ಧಶ್ರೀ ಸೌಹಾರ್ದ ಸಹಕಾರಿ ನಿಮಿತ್ತ ವಿಜಯಪುರ ಶಾಖೆಗಳು ಸಾಕಷ್ಟು ಬೆಳವಣಿಗೆಯಾಗಿದ್ದು, ಕನಿಷ್ಠ 13 ವರ್ಷಗಳಿಂದ ಈ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಸೌಹಾರ್ದ ಶಾಖೆಗಳು ವಿಶಾಲವಾಗಿ ಬೆಳೆದಿವೆ. ಅದರಂತೆ ನಮ್ಮ ಬಿಜಾಪುರದಲ್ಲಿ ಮಹಿಳಾ ಶಾಖೆ ಆರಂಭಗೊಂಡಾಗ ನಾವು ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಮಹಿಳೆ ಶಾಖೆ ಮಾಡಬೇಕಂದಾಗ ಕಲಬುರಗಿ ನಗರದಲ್ಲಿ ಒಂದು ರಾಮ ಮಂದಿರ ರಸ್ತೆಯಲ್ಲಿರುವ ಒಂದು ವಿಶಾಲವಾದ ಕಾಂಪ್ಲೆಕ್ಸ್ನಲ್ಲಿ ಒಂದು ಮಹಿಳಾ ಶಾಖೆಯನ್ನು ಉದ್ಘಾಟನೆಗೊಂಡಿದೆ. ಎಲ್ಲ
ಮಾತೆಯವರು ಈ ಸಮಾರಂಭದಲ್ಲಿ ಪಾಲ್ಗೊಂಡು ಆಶೀರ್ವಾದ ಮಾಡಿದ್ದಾರೆ. ಈ ಮಹಿಳಾ ಶಾಖೆ ಒಂದು ಮಹಿಳೆಯರ ಸಬಲೀಕರಣಕ್ಕೆ ಒಂದು ಆಶಾ ದೀಪವಾಗಿ ಬೆಳಗ್ತದೆ. ಈ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಸೌಹಾರ್ದ ಸಾಕಷ್ಟು ಶ್ರಮ ಈ ಜನರಿಗೆ ಇದರದ್ದು ಅನುಕೂಲ ಆಗ್ತದೆ. ಬಡ ಮಹಿಳೆಯರಿಗಾಗಲಿ ಮಧ್ಯಮ ವರ್ಗದ ಕುಟುಂಬಗಳಿಗಾಗಲಿ ನಮ್ಮ ಹಣಕಾಸಿನ ವ್ಯವಸ್ಥೆ ಸಾಕಷ್ಟು ಸಹಾಯ ಮಾಡ್ತದೆ. ಮತ್ತು ಈ ಎಲ್ಲ ಈ ಸಂಘ ಸಂಸ್ಥೆಯ ಮಹಿಳೆಗಳು ಇದರಿಂದ ಸಾಕಷ್ಟು ಉಪಯೋಗ ತಗೋಬೇಕೆಂದು ಸಿದ್ಧಶ್ರೀ ಸೌಹಾರ್ದದಿಂದ ಅವರಿಗೆಲ್ಲ ವಿನಂತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಸಿದ್ಧಶ್ರೀ ಸೌಹಾರ್ದ ಸಹಕಾರ ಶಾಖೆಯ ಸದಸ್ಯರು ಪಾಲ್ಗೊಂಡಿದ್ದರು.